आप देख रहे हैं बीजापुर इन्फो, मैं आपके साथ खलील कलादगी। आज बीजापुर में हॉर्टिकल्चर मिनिस्टर एमसी मनगोली ने एक प्रेस कॉन्फ्रेंस करते हुए कहा कि अंगूर की खेती करने वाले किसानों को बहुत से सहूलतें नहीं मिली। हमारी सरकार अंगूर किसानों को हर तरीके की सुविधा देने के लिए बाध्य है। त्रिगुंदी में हॉर्टिकल्चर कॉलेज खोलने, कोल्ड स्टोरेज बनाने और कई किसानों को ट्रेनिंग के लिए इजराइल भेजने की बात भी कही मिनिस्टर एमसी मनगोली ने। साथ ही साथ इन्होंने मिनिस्टर बनाने पर सीएम कुमारस्वामी और जेडीएस सुप्रीमो एचडी देवेगौड़ा का भी शुक्रिया अदा किया। ಪ್ರತಿಯೊಂದು ಯೋಜನೆಗಳು ಮತ್ತು ಹಾರ್ಟಿಕಲ್ಚರ್ಗಳು ಅಳವಡಿಸಿಕೊಂಡ ಕಾರಣ ಹಾರ್ಟಿಕಲ್ಚರ್ ತೋಟಗಾರಿಕೆ ಬಹಳ ಮುಂದುವರೆದದ್ದು ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಆಗುತ್ತೆ. ಯಾಕಂತಂದ್ರೆ ಜನರಿಗೆ ಅರಿವಾಗಿದೆ ಏನಾಗಿದೆ ಅಂದರೆ ಮುಂಜಾನೆ 4 ರೊಟ್ಟಿ, ಮಧ್ಯಾಹ್ನ 4 ರೊಟ್ಟಿ, ಹೊತ್ತು 4 ರೊಟ್ಟಿ, 12 ರೊಟ್ಟಿ ತಿನ್ನುವುದಾಗಿದೆ. ಎರಡೆರಡು ಹಣ್ಣು ತಿಂದರೆ ಎಷ್ಟೋ ಆರು ನಾಯಿ ಉತ್ತರ ಆಗ್ತದೆ ಮಾತ್ರ ರೈತರಿಗೆ ತಿಳಿದು ಅದಕ್ಕಾಗಿ ಈ ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಜಮೀನಿನಲ್ಲಿ ಹಣ್ಣಿನ ಗಿಡಗಳನ್ನು ಹಂಚಿ ಹಣ್ಣು ಬೆಳೀತಕ್ಕಂಥ ವ್ಯವಸ್ಥೆ ಮಾಡಿಕೊಂಡಿದೆ. ಈ ಮುಖ್ಯವಾಗಿ ನಮ್ಮ ಹಿಂಡಿ ಸಿಂಧಿ ಎರಡೂ ತಾಲೂಕುಗಳಾಗ ನೀರಿನಾಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ಈ ಮೂರು ಬೆಳೆಗಳು ಬಹಳ ಅವಶ್ಯವಾದಂತಹ ಬೆಳೆಗಳು. ಇದಲ್ಲದೆ ಪಕ್ಕದ ತಾಲೂಕು ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಈ ಬೆಳೆಗಳನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. ಈ ಎರಡು ಜಿಲ್ಲೆಯಲ್ಲಿ ಬೆಳೆಯಿರುವಂತಹ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಗುವ ಸಲುವಾಗಿ, ಒಳ್ಳೆ ಮಾರ್ಕೆಟ್ ಸಿಗುವ ಸಲುವಾಗಿ ನಮ್ಮ ಮುಖ್ಯಮಂತ್ರಿ ಆದಂತಹ ಕುಮಾರಣ್ಣ ಅವರು ಅನೇಕ ಹೊಸ ಹೊಸ ಯೋಜನೆಗಳನ್ನು ಹಾಕುವುದಕ್ಕೆ ಅಲ್ಲ ರೈತರಿಗೆ ಅನುಕೂಲ ಆಗಲು ಸಬ್ಸಿಡಿಯನ್ನು ಕೂಡ ಇವತ್ತು ದಿವಸ ಕೊಡುವಂತಹ ವ್ಯವಸ್ಥೆಯನ್ನು ಸರ್ಕಾರದಲ್ಲಿ ತಗೊಂಡು ಇವತ್ತು ಸರ್ಕಾರದಲ್ಲಿ 190 ರಷ್ಟು SC/ST ಸಬ್ಸಿಡಿ ಕೊಟ್ಟರೆ ಉಳಿದ ಜನಾಂಕ 150 ರಷ್ಟು ಸಬ್ಸಿಡಿಯನ್ನು ಕೊಡ್ತಾರೆ. ರೈತರು ತೋಟಗಾರಿಕೆ ಕಾರ್ಯಕ್ರಮದಲ್ಲಿ ಪಡೆಯಲು 30 ಲಕ್ಷ ಜನ ಈ ಎಲ್ಲಾ ರೀತಿ ನೋಡಿದ್ರೆ ನಮ್ಮ ಜಿಲ್ಲೆಯಲ್ಲಿ ತೋಟಗಾರಿಕೆಗೆ ಹೆಚ್ಚು ಪ್ರೋತ್ಸಾಹ ಕಂಡು ಬಂದರು. ಇದೇ ಸಲುವಾಗಿ ಕುಮಾರಣ್ಣ ಅವರು 15 ದಿವಸಗಳಿಗೆ ಇನ್ವೆಸ್ಟ್ಮೆಂಟ್ ಮೋರ್ ಇನ್ಕಮ್ ಕಡಿಮೆ ನೀರು ಖರ್ಚು ಮಾಡಿ ಹೆಚ್ಚು ಉತ್ಪನ್ನ ಮಾಡತಕ್ಕಂತ ಹೊಸ ಹೊಸ ಯೋಜನೆಗಳನ್ನು ಅಲ್ಲಿ ಯಾವುದಕ್ಕೂ ಮಾಡ್ಯಾರ. ಎಂತ ಕಷ್ಟ ಬಂದರೂ ಅವರು ಬೆಳೆದ ಬೆಲೆಯನ್ನು ಕಳಿಸಿಕೊಡ್ತಾರೆ. ನೋಡುವ ಸಲುವಾಗಿ ಅಭ್ಯಾಸ ಮಾಡುವ ಸಲುವಾಗಿ ಅನೇಕ ರೈತರಿಗೆ ಇವತ್ತು ದಿವಸ ಇಸಿಗಳನ್ನು ಕಟ್ಟುವಂತಹ ವ್ಯವಸ್ಥೆಯು ಕೂಡ ಸರ್ಕಾರದಲ್ಲಿ ಯೋಜನೆಯನ್ನು ಸೇರ್ಪಡೆಯಾಗಿದೆ. ಬರ್ತಕ್ಕಂಥ ದಿವಸ ಅಧಿಕಾರಿಗಳ ಮುಖಾಂತರ ಜನರ ಪ್ರತಿನಿಧಿಗಳ ಮುಖಾಂತರ ರೈತರಿಗೆ ಮನವರಿಕೆ ಆದ ಕಾರಣ ಎಲ್ಲಾ ಕಡೆ ಏನದ ಜನರೇನದ ಹಣ್ಣು ಹಂಪಲುಗಳನ್ನು ಬೆಳೆಯತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾರೆ. ಸರ್, ಈಗ ಹಾರ್ಟಿಕ್ ಯೂನಿವರ್ಸಿಟಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಐತಿ, ಹಾಗಾದ್ರೆ ಯಾವ್ದು ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲ. ತಮ್ಮ ಅದಕ್ಕೆ ತಾವೇ ಮಧ್ಯ ಆಗಿದೆ. ಒಂದು ಕಾಲೇಜ್ ಬಂದ್ರೆ ಇಲ್ಲಿನ ಹುಡುಗರಿಗೆ ಯುವಕರಿಗೆ ಇಲ್ಲಿ ಕಲಿಯಕ್ಕೆ ಅವಕಾಶ ಸಿಗ್ತೈತಿ, ಮತ್ತೆ ಹೆಚ್ಚು ಅದ್ರ ಬಗ್ಗೆ ಸಂಶೋಧನೆ ಮಾಡಕ್ ಅವಕಾಶ ಸಿಗ್ತೈತಿ. ನಾನು ಈ ತರ ಹೊಸದಾಗಿ ಮಾಡಿ ಮುಖ್ಯಮಂತ್ರಿಗೆ ಬಿಜಾಪುರ ಬಂದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಏನಾದರೂ ಒಂದು ಆಗಲಾರದಂತ ಜಿಲ್ಲೆಗೆ ಕಷ್ಟ ಮಾಡುವ ತಿಳ್ಕೊಂಡು ಯೂನಿವರ್ಸಿಟಿ ಇವತ್ತು ಬಾಗಲಕೋಟೆ ಆದರೂ ಕೂಡ ಒಂದು ಹಾರ್ಟಿಕಲ್ಚರ್ ಕಾಲೇಜ್ ತಿಳಿದು ಎತ್ತರ ಮಾಡಬೇಕು ಅನ್ನೋಂತ ಗುರಿ ಏನದ ನನ್ನ ಬಂದದ. ಆ ಗುರಿಗೆ ಏನದ ನಮ್ಮ ನಾಯಕರಿಗೆ ಪ್ರಯತ್ನ ಮಾಡಿದ್ರೆ ಒಂದು ಕಾಲೇಜ್ ಮಾಡುತ್ತೆ, ಹಾರ್ಟಿಕಲ್ಚರ್ ಕಾಲೇಜ್ ಇಟ್ಕೊಂಡು. ಇನ್ನೊಂದಿಗೆ ಕೋಲ್ಡ್ ಸ್ಟೋರೇಜ್ ಇವತ್ತು ರೈತರು ಬೆಳೆದಂತ ಮಾಡಿ ಯೋಗ್ಯ ಬೆಲೆ ಸಿಗುವುದಿಲ್ಲ. ಆ ಬೆಲೆ ಇದ್ದಾಗ ರೈತರು ಮಾಡಿದ್ರು ಅದಕ್ಕಾಗಿ ಜಿಲ್ಲೆಗೊಂದು ಸ್ಟೋರೇಜ್ ಮಾಡಿದ್ರೆ ಅವ್ರು ಬೆಳೆದಂತ ಬೆಳೆಗಳನ್ನು
ಸ್ಟೋರೇಜ್ ರೇಟು ದಾಳಿ ಬಂದಾಗ ಮಾರಾಟ ಮಾಡಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಮಾಡ್ಕೊಳಕ್ ಅನುಕೂಲ ಮಾಡೋ ಸಲುವಾಗಿ ಸರ್ಕಾರದಿಂದ ಸಬ್ಸಿಡಿ ಮುಖಾಂತರ ಏನೆಲ್ಲ ಸ್ಟೋರೇಜ್ ಜಿಲ್ಲೆಗೆ ಒಂದು ಮಾಡಬೇಕು ಅನ್ನುವಂಥ ಯೋಜನೆಯನ್ನು ನಾವು ನಿಂಬೆ ಬೆಳೆ ಅಭಿವೃದ್ಧಿ ಮಂಡಳಿ ಅಂತ ಚಾಲು ಆಯ್ತು, ಆದ್ರೆ ಇನ್ನು ಕೆಲಸ ಇನ್ನು ಸಾಕಷ್ಟು ಆಗಬೇಕಾಗಿತ್ತು. ನಿಂಬೆ ಅಭಿವೃದ್ಧಿ ಮಂಡಳಿ ಅಷ್ಟೇ ಚಾಲನೆ ಕೊಟ್ರ ಹೊರತು ಇನ್ನು ಸಾಕಷ್ಟು ಕೆಲಸ ಆಗಬೇಕು. ನಿಂಬೆ ಬೆಳೆಗಾರರಿಗೋಸ್ಕರ ಅಭಿವೃದ್ಧಿ ಮಂಡಳಿ ಯಾವ ರೀತಿ ಸುಭದ್ರೆ ಕೊಡುತ್ತೀರಿ, ಯಾವ ರೀತಿ ಮಾಡ್ತೀರಿ ಅಭಿವೃದ್ಧಿ? ನಾವು ಮಾಡ್ತೀವಿ ಹೇಳಿದ್ರು ಎಲ್ಲರೂ ಏನಂತ ಹೇಳ್ತಾರೆ, ಸುಮ್ ಹೇಳ್ತಾರೆ ಸುಮ್ ಹೋಗ್ತಾರೆ. ದ್ರಾಕ್ಷಿ ಬೆಳೆಗಾರರು ಅವರು ಕೇಂದ್ರ ಸರ್ಕಾರಕ್ಕೆ ಮನವಿ ಸುಮಾರು ಸಾವಿರ ವರ್ಷದಿಂದ ಮನವಿ ಮಾಡಾಕ್ತಾರೆ. ಆದ್ರೆ ಕೇಂದ್ರ ಸರ್ಕಾರ ಏನಂತಾರಂದ್ರೆ ರಾಜ್ಯ ಸರ್ಕಾರದವರು ತಮ್ಮದೊಂದು ಶೇರ್ ಕೊಟ್ರೆ ಒಂದು 25% ಅವ್ರು ಕೊಡಕ್ ಮಾಡಿದ್ರೆ ನಾವು ಮಾತ್ರ ಕೊಡಕ್ ಆಗ್ತೈತಿ, ಇಲ್ಲಿಕಂದ್ರೆ ಒಂದೇ ಜಿಲ್ಲೆಗೆ ಕೊಡಕ್ ಆಗೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ಅದು ವಾದ. ನೀವು ರಾಜ್ಯ ಸರ್ಕಾರದ ಪರವಾಗಿ ಎಷ್ಟು ಕೊಡ್ತೀರಂತ ಏನಾರ ಕೇಂದ್ರ ಸರ್ಕಾರ ಭರವಸೆ ಕೊಡ್ತೀರೋ ಮತ್ತೆ ಅದ್ರ ಮುಂದೆ ಏನು ಮಾಡ್ತೀವಿ? ಯಾಕಂದ್ರೆ ಎಲ್ಲೋ ಕೇಂದ್ರ ಸರ್ಕಾರದಿಂದ ಮಾಡಿಲ್ಲ ಅಂದ್ರೆ ಬರೀ ರಾಜ್ಯ ಸರ್ಕಾರ ಮಾಡ್ಬೇಕಂದ್ರೆ ನಿಮ್ಗೆ ಬಹಳ ಫೈನಾನ್ಷಿಯಲಿ ಬಹಳ ಬರ್ಡನ್ ಆಗ್ತದೆ ನಿಮ್ಗೆ, ಅದೆಲ್ಲ ಕೊಡಕ್ ಆಗುದಿಲ್ಲ. ಅದಕ್ಕೆ ಎಷ್ಟು ನೀವು ಏನ್ ಮಾಡ್ತೀವಿ ಮುಂದೆ ಏನು? ಈಗ ನೋಡಿ ಹತ್ತಿ ಮೇಲೆ ಸಸಿ ಹಾಕೋದು, ಸಸಿ ಮೇಲೆ ಹತ್ತಿ ಹಾಕೋದು, ಹತ್ತಿ ಹಾಕ್ಬೇಕಿಲ್ಲ ಅಂದ್ರೆ ಹೇಳುವುದು. ಅದೇ ನೋಡಿ ಸರ್ಕಾರದವರು ಸ್ಟೇಟ್ ಗೌರ್ಮೆಂಟ್ ಏನೋ ಕೊಟ್ಟಿರತ್ತ, ಅವರು ಸೆಂಟ್ರದವ್ರು ಹೇಳ್ತಾರೆ. ಸೆಂಟ್ರದವ್ರು ಏನ್ ಹೇಳ್ತಾರ, ಸ್ಟೇಟ್ದವ್ರ ಬಗ್ಗೆ ರಿಲೀಸ್ ಮಾಡಿದ್ರೆ ಇವ್ರು ಹೇಳ್ತಾರ. ಇದು ಒಬ್ಬರಿಗೊಬ್ಬರು ಹೇಳೋದು ಇದು. ಆದ್ರೆ ನಾವು ಸ್ಟೇಟ್ ಗೌರ್ಮೆಂಟ್ ಏನು ಕೊಡೋ ಪರಿಸ್ಥಿತಿ ಇದ್ದು ಹಣ ಕುಟುಂಬ ಸಲುವಾಗಿ ನಡೆಸುವ ಪ್ರಯತ್ನ ಮಾಡಿ ನಾನು ಹಣ ಬಿಡುಗಡೆ ಮಾಡುತ್ತೇನೆ. ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ಮಂದಿ ಎಂಪಿಗಳಾದಾಗ ಅವ್ರು ಒಂದು ದಿವಸ ಪಾರ್ಲಿಮೆಂಟ್ ಚೆಕ್ ಹಚ್ಚಿಲ್ಲ, ಅವ್ರು ಮಾತಾಡಿಲ್ಲ, ಅವರು ಯಾವುದೂ ಕೆಲಸಗಳನ್ನು ಮಾಡಿಲ್ಲ. ಅದ್ರ ಬಗ್ಗೆ ನೀವು ಅವ್ರಿಗೆ ಕೇಳ. ರಮೇಶ್ ಇಂಜಿನಿಯರ್ ಏನು ಸಲಹೆ ಕೊಡ್ತೀರೇನು? ರಮೇಶ್ ಇಂಜಿನಿಯರ್ ಸಲಹೆ ಕೊಡೋಕೆ ನಾವು ಇದು ಇಲ್ಲ. ಯಾಕಿಲ್ಲ ಅಂತಂದ್ರೆ ಅವ್ರಿಗೆ ವಯಸ್ಸಿನಲ್ಲಿ ಹಿರಿಯರಿದ್ದೀರಿ ನೀವು, ರಾಜಕೀಯ ಅನುಭವ ಹೆಚ್ಚಿದ್ದಾರೆ. ಆದ್ರೆ ಅವ್ರ ವೈಯಕ್ತಿಕ ಅವ್ರ ಕೈಯಲ್ಲಿ ಇರುವುದಿಲ್ಲ. ವೈಯಕ್ತಿಕ ಬೇಡ, ಅವರು ಜನಪ್ರತಿನಿಧಿ. ಅವ್ರಿಗೆ ನಾ ರಿಕ್ವೆಸ್ಟ್ ಮಾಡ್ಕೊತೀನಿ ಏನಂದ್ರೆ ಇದ್ರ ಸಲುವಾಗಿ ನೀವು ಪ್ರಯತ್ನ ಮಾಡಿ ಹಣ ಬಿಡುಗಡೆ ಮಾಡಿದ್ರಿ, ಕೆಲಸ ಮಾಡಪ್ಪ ಅಂತ ನಾನು ರಿಕ್ವೆಸ್ಟ್.